ಸೀರೆಯಲ್ಲೇ ಬಂದಿತ್ತು ಡಿಸೈನು, ನಾನೇನು ಎಕ್ಸ್ಟ್ರಾ ಎಂಬ್ರಾಯ್ಡ್ರಿ ಆಗಲಿ ಏನು ಡಿಸೈನ್ ಅಂತ ಏನು ಮಾಡಿಸಿಲ್ಲ. ಮದುವೆಯಲ್ಲಿ ತೊಗೊಂಡಿದ್ನಲ್ಲ ಲೆಹಂಗ ರಿಸೆಪ್ಷನ್ಗೆ, ಡಿಸೈನ್ ಬಂದು ಈ ಥರ ಇಲ್ಲಿ ತೋಳಲ್ಲಿ ನೋಡಿ ಈ ಥರ ಕೂಸಿದ್ದೀನಿ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೌಡ ಉಡುಗಿ ಶೋಭಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ನನ್ನ ಹತ್ರ ಇರುವಂಥ ಒಂದಷ್ಟು ಸ್ಯಾರಿದು ಬ್ಲೌಸ್ ಡಿಸೈನ್ಸ್ನ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ. ತುಂಬ ಸೀರೆ, ರೇಷ್ಮೆ ಸೀರೆಗಳು, ದೊಡ್ಡ ದೊಡ್ಡ ಸೀರೆಗಳೆಲ್ಲ ಇಲ್ಲಿಲ್ಲ ನನ್ನ ಹತ್ರ. ಸೊ ಇಲ್ಲಿ ಎಷ್ಟಿದ್ದಾವೆ ಸೀರೆಗಳು, ಆ ಸೀರೆಗಳದ್ದು ಬ್ಲೌಸ್ಗಳನ್ನ ತೋರಿಸ್ತೀನಿ. ತುಂಬ ಡಿಸೈನ್, ದೊಡ್ಡ ದೊಡ್ಡ ಡಿಸೈನ್ ಎಲ್ಲ ಏನಿಲ್ಲ, ಸಿಂಪಲ್ಲಾಗೇನೇ ಇದ್ದಾವೆ. ಬನ್ನಿ ಶುರು ಮಾಡೋಣ ಇವಾಗ ನೋಡಿ. ಇದು ಬಂದು ಬಾಗ್ಲಾಕೊಂಡು ಹೋಗು. ಓಕೆ, ಈ ಮೊದಲನೇ ಬ್ಲೌಸ್ ಇದು. ಮತ್ತೇನಪ್ಪ ಅಂತ ಅಂದರೆ, ನನ್ನ ಹತ್ರ ಇರೋ ಎಲ್ಲ ಬ್ಲೌಸ್ಗಳನ್ನು ನಾನು ಮೈಸೂರಲ್ಲೇ ಹೊಲಿಸಿರೋದು, ಒಂದೇ ಅಂಗಡಿಯಲ್ಲಿ. ಅದರದ್ದು ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೋಡ್ಕೊಂಬಿಟ್ಟು ಬೇಕಿದ್ರೆ ನೀವು ಅಲ್ಲಿ ಹೋಗಿ ಹೊಲಿಸ್ಕೊಬೋದು. ನೋಡಿ, ಮೊದಲನೇದು ನೋಡಿ, ಈ ಥರ ಹೊಲಿಸಿದ್ದೀನಿ. ಇದು ಒಂದು ಗ್ರೀನ್ ಕಲರ್ ಸ್ಯಾರಿದು ಬ್ಲೌಸು, ಅದು ಬಾರ್ಡ್ರ್ ಎಲ್ಲ ಬಂದು ಮರೂನ್ ಕಲರ್ ಇತ್ತು. ನೋಡಿ, ಇಲ್ಲಿ ಕಾಣಿಸ್ತಿದ್ದು ಗೊತ್ತಾಗುತ್ತೆ ಅಂದ್ಕೊತೀನಿ, ಗೋಲ್ಡ್ ಮತ್ತು ಮರೂನ್ ಮಿಕ್ಸ್ ಇತ್ತು. ಸೊ ಅದಕ್ಕೆ ಈ ಥರ ಹೊಲಿಸಿದ್ದೀನಿ, ಡಿಸೈನ್ ಈ ಥರ ಇದೆ. ಮತ್ತು ಮುಂದೆಗಡೆ ಇಲ್ಲಿ ಸೈಡಲ್ಲಿ ಒಂದು ಸೈಡಲ್ಲಿ ಒಂದು ಕಡೆ ಮಾತ್ರ ಈ ಕಡೆ ಈ ಥರ ಹೊಲಿಸಿದ್ದೀನಿ. ಅಂದರೆ ಇದೆಲ್ಲ ಎಂಬ್ರಾಯ್ಡ್ರಿ ಕೈಯಲ್ಲೇ ಮಾಡಿರೋದು, ಮಿಷಿನ್ದಲ್ಲ. ಇದೆಲ್ಲ ಕೈ ಹೊಲಿಗೆನೇ ಈ ಥರ ಇದೆ. ಮತ್ತು ಕುಚ್ಚು ಮತ್ತು ತೋಳಿಗೂ ಕೊಡಿಸಿದ್ದೀನಿ. ಇಲ್ಲಿ ಕಾಣಿಸ್ತಿದೆ ಅನ್ಕೊತೀನಿ. ನೋಡಿ, ಈ ಥರ ಇದೆ ತೋಳಿಗೆ. ಇದಿಷ್ಟ ಇಷ್ಟು. ಮತ್ತು ಇಲ್ಲೆಲ್ಲ ಒಂದೊಂದು ಗೋಲ್ಡ್ ಕಲರ್ ಬೀಡ್ಸ್ ಕೊಡಿಸಿದ್ದಾರೆ, ಮಣಿಗಳು. ಫುಲ್ ಬ್ಯಾಕ್ ಸೈಡು ಮತ್ತು ಸ್ಲೀವ್ಸು ಕೂರಿಸಿದ್ದಾರೆ, ಮುಂದೆ ಇಲ್ಲ. ಇದು ಒಂದು. ಇದು ನೋಡಿ, ಇನ್ನೊಂದು ಬ್ಲೌಸ್ ಇದು. ಇದು ಏನು ತುಂಬ ಡಿಸೈನ್ ಎಲ್ಲ ಏನು ಇಲ್ಲ, ಹಿಂದೆಗಡೆ ಜಸ್ಟ್ ಸಿಂಪಲ್ಲಾಗೇನೇ ಇದೆ. ಇದು ಗೋಲ್ಡ್ ಕಲರ್ ಬೀಡ್ಸನ್ನು ಕೂರಿಸಿದ್ದಾರೆ ಅಷ್ಟೇ, ಜಸ್ಟ್ ಒಂದು ಗೋಲ್ಡ್ ಕಲರ್ ಥ್ರೆಡ್ಡು ಮತ್ತು ಒಂದು ಲೈನು ಗೋಲ್ಡ್ ಕಲರ್ ಬೀಡ್ಸ್ ಅಷ್ಟೇ. ಮತ್ತು ಇದಕ್ಕೂ ಅಷ್ಟೇನು ಗೋಲ್ಡ್ ಕಲರ್ ದಾರದಲ್ಲಿ ಸ್ವಲ್ಪ ಹಿಂಗೆ ಚಿಕ್ಕ ಚಿಕ್ಕದು ಡಿಸೈನ್ ಇಟ್ಟಿದ್ದಾರೆ. ಅದು ಬ್ಯಾಕ್ ಸೈಡಲ್ಲಿ ಅಷ್ಟೇ ಈ ಥರ. ಇದು ಎರಡು ಕುಚ್ಚ. ಮತ್ತು ಸ್ಲೀವ್ಸ್ ಬಂದು ಈ ಥರ ಇದೆ ನೋಡಿ, ಡಿಸೈನ್ಸ್ ಜಸ್ಟ್ ಸ್ಲೀವ್ಸಲ್ಲಿ ಅಷ್ಟೇ ಡಿಸೈನ್ ಇರೋದು, ಒಂಥರ ಕಮಲ ಡಿಸೈನ್ ಅನಿಸುತ್ತೆ ಇದು. ನೋಡಿ, ಈ ಥರ ಇದೆ ಗೋಲ್ಡ್ ಮತ್ತು ಮರೂನ್ ಕಲರು ಮತ್ತು ವೈಟ್ ಅಂದರೆ ಸಿಲ್ವರ್ ಕಲರಲ್ಲಿ ಮಾಡಿದ್ದಾರೆ. ಇದು ಅಷ್ಟೇ ಕೈಯಲ್ಲೇ ಹೊಲ್ದಿರೋದು ಡಿಸೈನು. ಮತ್ತು ಇಲ್ಲಿ ನೋಡಿ, ಇದು ರೌಂಡಾಗಿ ಕೂರಿಸಿಲ್ಲ ನಾನು, ಜಸ್ಟ್ ಈ ಥರ ಒಂಥರ ಏನೋ ಸ್ವಲ್ಪ ಈ ಥರ ಕಟ್ ಮಾಡಿ ಹೊಲ್ದಿದ್ದಾರೆ, ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಅಂದ್ಬಿಟ್ಟು ಈ ಥರ ಹೊಲಿಸ್ದೆ. ಇದು ಬಂದು ಇನ್ನೊಂದು ಬ್ಲೌಸು. ಮತ್ತು ಇದ್ರದ್ದು ಸೀರೆ ಬಂದು ನೋಡಿ ಈ ಥರ ಇದೆ. ಈ ಕಲರು ಅಂದರೆ ಸಿಲ್ವರ್ ಕಲರು. ನೋಡ್ತೀನಿ, ನನ್ನ ಹತ್ರ ಯಾವುದಾದ್ರೂ ಫೋಟೋಸ್ ಎಲ್ಲ ಇದ್ದರೆ ಅದನ್ನು ಅಟ್ಯಾಚ್ ಮಾಡ್ತೀನಿ ಇಲ್ಲಿ ಪಕ್ಕದಲ್ಲಿ. ಸೀರೆಗೆ ಬಂದು ಈ ಕಲರ್ ಇದೆ. ಸೊ ಇದನ್ನ ನೀವು ನೋಡೇ ಇರ್ತೀರ, ನಂದು ಗೃಹ ಪ್ರವೇಶ ವಿಡಿಯೋದಲ್ಲಿ ಹಾಕಿದ್ನಲ್ಲ ಮೈಸೂರು ಸಿಲ್ಕ್ ಸೀರೆಗೆ ಆ ಬ್ಲೌಸು. ಫುಲ್ ಸಿಂಪಲ್ ಇದು, ರೆಡಿ ಇರೋ ಪೀಸನ್ನು ತೊಗೊಂಬಿಟ್ಟು ಹೊಲಿಸ್ಕೊಂಡಿರೋದು. ಇದೇನು ಡಿಸೈನಲ್ಲೇ ಏನು ಕೊಡಿಸಿಲ್ಲ ನಾನು, ಬ್ಲೌಸಲ್ಲೇ ಇತ್ತು ಡಿಸೈನ್ ಎಲ್ಲ. ಅದು ಪೀಸನ್ನು ತೊಗೊಂಬಿಟ್ಟು ಹೊಲಿಸಿರೋದಷ್ಟೇ. ಇದೊಂದು ನೋಡಿ. ಮತ್ತು ಇದು ಇನ್ನೊಂದು. ಅಂದರೆ ಇದಕ್ಕೆ ಮೋಸ್ಟ್ಲಿ ಇದು ಮಷಿನ್ ಡಿಸೈನ್ ಅನಿಸುತ್ತೆ, ಈ ಥರ ಇದೆ. ತುಂಬ ಗ್ರ್ಯಾಂಡಾಗೇನಿಲ್ಲ, ಸಿಂಪಲಾಗೇನೇ ಇದೆ. ಇದು ಈ ಥರ. ಮುಂದೇನು ಎರಡು ಬ್ಲೌಸು ತೋರಿಸಿದ್ನಲ್ಲ ಮುಂಚೆ, ಸೇಮ್ ಅದೇ ಥರ ಮುಂದೇನು ಒಂದು ಸೈಡಲ್ಲಿ ಅಷ್ಟೇ ಈ ಥರ ಡಿಸೈನ್ ಕೊಡಿಸಿದ್ದೀನಿ. ಇದು ಸೀರೆ ನಾನು ಇನ್ನೂ ಒಂದು ಸರಿನು ಹಾಕ್ಕೊಂಡಿಲ್ಲ, ಹಾಕ್ಕೊಂಡಾಗ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಸೊ ಇದು ಬಂದು ಇನ್ನೊಂದು ಬ್ಲೌಸು. ಫುಲ್ಲು ಡಿಸೈನೆಲ್ಲ ಏನು ಜಾಸ್ತಿ ಇಲ್ಲ ಇದಕ್ಕೆ, ಗೋಲ್ಡ್ ಕಲರ್ ಬೀಡ್ಸನ್ನು ಕೂರಿಸಿದ್ದಾರೆ. ಮತ್ತು ಹಿಂದೆ ಕಟ್ಟೋದಕ್ಕೆ ಕೊಟ್ಟಿಲ್ಲಲ್ಲ, ಸೊ ಅದಕ್ಕೆ ಇದನ್ನು ಕೂರಿಸಿದ್ದೀನಿ. ಇದನ್ನು ಅಷ್ಟೇ ಬೀಡ್ಸ್ಗಳು, ಮಣಿ, ಗೋಲ್ಡ್ ಕಲರ್ ಮಣಿಗಳು. ಸಿಂಪಲಾಗೆ ಇದೆ ಇದು, ಇದೇನು ಇದಿಲ್ಲ. ಮತ್ತು ಇದು ಹೊಸ ಸೀರೆ, ನಾನು ಇನ್ನೂ ಹಾಕ್ಕೊಂಡಿಲ್ಲ. ಸೊ ಹಾಕ್ಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ.
ಸೊ ಇದು ಇನ್ನೊಂದು ಬ್ಲೌಸು, ಇದು ಏನಿಲ್ಲ ಜಸ್ಟ್ ಹೊಲ್ಸಿರೋದಷ್ಟೇ, ಅಂದರೆ ಏನೂ ಡಿಸೈನ್ ಕೊಡಿಸಿಲ್ಲ. ಅದು ಸೀರೆಲ್ಲೇ ಬ್ಲೌಸ್ ಪೀಸ್ ಬರುತ್ತಲ್ಲ ಅದನ್ನ ಕಟ್ ಮಾಡಿಸಿ ಹೊಲ್ಸಿರೋದು. ಇದು ಕಟ್ಟೋದಕ್ಕೆ ದಾರ, ಇದೂ ಹೊಸದೇನೆ, ಇದನ್ನು ಉತ್ಕೊಂಡಿಲ್ಲ ಇನ್ನು, ನಾನು ಹಾಕ್ಕೊಂಡಾಗ ತೋರಿಸ್ತೇನೆ ನೋಡಿ. ಇದು ಬಂದು ಇನ್ನೊಂದು ಬ್ಲೌಸು. ಈ ಬ್ಲೌಸ್ ಏನಪ್ಪ ಅಂತ ಅಂದರೆ ಇದು ಸೀರೆಲ್ಲೇ ಬಂದಿತ್ತು ಡಿಸೈನು, ನಾನೇನು ಎಕ್ಸ್ಟ್ರಾ ಎಂಬ್ರಾಯ್ಡ್ರಿ ಆಗಲಿ ಏನು ಡಿಸೈನ್ ಅಂತ ಏನು ಮಾಡಿಸಿಲ್ಲ, ಇದು ಸೀರೆಲ್ಲೇ ಬಂದಿರೋ ಡಿಸೈನು. ಎಷ್ಟು ತುಂಬ ಚೆನ್ನಾಗಿತ್ತು ಸೀರೆಯಲ್ಲಿ ಬಂದಿರೋ ಡಿಸೈನ್ ನೋಡಿ, ಎಷ್ಟು ಚೆನ್ನಾಗಿದೆ. ಪೀಕಾಕ್ ಡಿಸೈನು ಎರಡು ಕಡೆನೂ ಇದೆ ಈ ಥರ ನೋಡಿ, ಈ ಕಡೆ ಹಿಂಗೆ ಈ ಥರ ಗೋಲ್ಡ್ ಯೆಲ್ಲೋ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ಇರೋದು. ಸ್ಲೀವ್ಸಲ್ಲೂ ಬಂದಿದೆ ಈ ಥರ ನೋಡಿ, ಸ್ಲೀವ್ಸಲ್ಲೂ ಇದೆ. ಮತ್ತು ನೋಡಿ ಮುಂದೇನು ಈ ಥರ ಬಂದಿದೆ ಒಂದು ಸೈಡಲ್ಲಿ ಡಿಸೈನು. ಮತ್ತು ಇದು ಕಟ್ಟೋದಕ್ಕೆ ಸಿಂಪಲಾಗಿ ಒರೆಸ್ಕೊಟ್ಟಿದ್ದೀನಿ ನಾನು ಇದು ಇಷ್ಟೇ. ಇನ್ನೊಂದು, ಸೊ ಇದು ಬಂದು ಇನ್ನೊಂದು. ನನ್ನ ಹತ್ರ ಒಂದು ಲೆಹಂಗಾ ಇದೆ, ಫುಲ್ ಸಿಂಪಲ್ ಆಗಿದೆ, ಸೊ ಅದನ್ನು ನಾನು ಇನ್ನೂ ಒಂದ್ಸರಿನೂ ಹಾಕಿಲ್ಲ, ಇದು ಹೊಸದೇನೆ. ಮತ್ತು ಇದೊಂದೇ ನನ್ನ ಹತ್ರ ಸ್ಲೀವ್ಲೆಸ್ ಬ್ಲೌಸ್ ಅಂತ ಇರೋದು, ಫುಲ್ ಸಿಂಪಲ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಈ ಥರ ಹೊಲಿಸಿದ್ದೀನಿ. ಫುಲ್ ಡಿಸೈನ್ ಎಲ್ಲ ಏನಿಲ್ಲ, ಜಸ್ಟ್ ಇಷ್ಟೇ ನೋಡಿ ಈ ಥರ ಇದೆ. ಮತ್ತು ಇದು ಇನ್ನೊಂದು ಬ್ಲೌಸು ಈ ಥರ ನೋಡಿ, ಸಿಂಪಲ್ ಡಿಸೈನ್ ಇದೂ ಅಷ್ಟೇ. ಮತ್ತು ಇದೂ ಅಷ್ಟೇ, ಹೊಸ ಸೀರೆನೇ, ನಾನು ಇನ್ನೂ ಒಂದ್ಸರಿನೂ ಹಾಕಿಲ್ಲ. ಇದನ್ನು ಹಾಕಿದಾಗ ಇದನ್ನು ತೋರಿಸ್ತೀನಿ, ಜಸ್ಟ್ ಸಿಂಪಲ್ ಡಿಸೈನ್, ಏನು ಜಾಸ್ತಿಯಲ್ಲ ಏನು ಡಿಸೈನ್ ಕೊಡಿಸಿಲ್ಲ ಹಿಂದೆ ಈ ಥರ ಇದೆ, ಮುಂದೆ ಏನು ಕೊಡಿಸಿಲ್ಲ ಇಷ್ಟ. ಮತ್ತು ಇದು ಉದ್ದ ಸೀರೆ, ಮತ್ತು ಇದು ಇನ್ನೊಂದು ನೋಡಿ, ಇಷ್ಟೇ ಏನು ಜಾಸ್ತಿ ಡಿಸೈನೆಲ್ಲ ಏನು ಕೊಡಿಸಿಲ್ಲ. ಇದು ಕಟ್ಟೋದಕ್ಕೆ ಕುಚ್ಚೊಂದು ಇಲ್ಲಿ ನೋಡಿ, ಇದು ಬೀಡ್ಸ್ದು ಗೋಲ್ಡ್ ಕಲರು. ಮತ್ತು ಸ್ಲೀವ್ಸ್ ಬಂದುಬಿಟ್ಟು ಕ್ಯಾಪ್ ಸ್ಲೀವ್ಸ್ ಹೊಲಿಸಿದ್ದೀನಿ ಚಿಕ್ಕದು ಇಷ್ಟೇ, ಮುಂದೆ ಏನು ಕೊಡಿಸಿಲ್ಲ ಇಷ್ಟೇ. ಇದು ಇನ್ನೊಂದು, ಇದು ಅಷ್ಟೇ ಸಿಂಪಲ್ ಸೀರೆನೇ, ಅದೇ ಗ್ರ್ಯಾಂಡಾಗೆಲ್ಲ ಏನು ಡಿಸೈನ್ ಕೊಡಿಸಿಲ್ಲ. ಸೀರೆ ಕಾಂಬಿನೇಷನ್, ಸೀರೆ ಕಲರ್ ಬಂದು ಇದು ರಾಮ ಕಲರ್ ಅಂತ ಹೇಳ್ತೀವಲ್ಲ ಈ ಕಲರು, ಮತ್ತು ಮರೂನ್ ಮಿಕ್ಸು. ಸೊ ಈ ಥರ ಹೊಲಿಸಿದ್ದೀನಿ ಬ್ಯಾಕ್ ಸೈಡು. ಇದಕ್ಕೆಲ್ಲ ತುಂಬ ಕಮ್ಮಿನೇ ಕೊಟ್ಟಿರೋದು ಹೊಲಿಯೋಕ್ಕೆ, ನಾನು ಜಾಸ್ತಿ ಏನೂ ಕೊಟ್ಟಿಲ್ಲ, ಒಂದು ಮೂರು ಬ್ಲೌಸ್ ಅಷ್ಟೇ ಇಲ್ಲಿ ನನ್ನ ಹತ್ರ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ಹೊಲಿಸಿರೋ ಬ್ಲೌಸ್ ಇರೋದು, ಇದೆಲ್ಲ ಸ್ವಲ್ಪ ಕಮ್ಮಿನಲ್ಲೇ ಹೊಲಿಸಿರೋದು. ಇದೊಂದು ಕಟ್ಟೋದಕ್ಕೆ ಹಿಂದೆ ಮತ್ತು ಇದು ಇನ್ನೊಂದು ಬ್ಲೌಸು ನೋಡಿ, ಇದಕ್ಕೆ ಅಂದರೆ ಡಿಸೈನೆಲ್ಲ ಏನೂ ಕೊಡಿಸಿಲ್ಲ, ಮಾಮೂಲಿ ರೆಗ್ಯುಲರಾಗೇ ಹೊಲಿಸಿದೆ, ಅಂದರೆ ಸಿಂಪಲಾಗೇ ಹೊಲಿಸಿದ್ದೀನಿ. ಸ್ಲೀವ್ಸ್ ಬಂದು ಈ ಥರ ಇದೆ ಅಷ್ಟೇ ನೋಡಿ, ಈ ಥರ ಕಪ್ ಶೇಪಲ್ಲಿ ಸ್ಲೀವ್ಸ್ ಕೊಟ್ಟಿದ್ದಾರೆ ಇಷ್ಟೇ ನೋಡಿ. ಇದು ಬಂದು ಇನ್ನೊಂದು ಬ್ಲೌಸು, ಏನಿಲ್ಲ ಜಸ್ಟ್ ಸಿಂಪಲಾಗೇ ಹೊಲಿಸಿದ್ದೀನಿ, ಇದಕ್ಕೇನು ಎಕ್ಸ್ಟ್ರಾ ಏನು ಡಿಸೈನ್ ಆ ಥರ ಎಲ್ಲ ಏನೂ ಕೊಡಿಸಿಲ್ಲ. ನೀವು ಸೌಂಡ್ ಮಾಡ್ಬಿಡ್ತಡಿ ತಡಿ, ಹಿಂದೆ ಕಟ್ಟೋದಕ್ಕೆ ದಾರ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬ್ಲೌಸ್ ಡಿಸೈನ್ ನೋಡಿ ಈ ಥರ ಇದೆ. ಇದ್ರದ್ದು ಸೀರೆ ಬಂದು ಕಲರು ಫುಲ್ ಕಾಫಿ ಕಲರ್ ಇದೆ, ಸೀರೆಗೂ ಮತ್ತು ಬ್ಲೌಸ್ಗೂ ಫುಲ್ ಕಾಂಟ್ರಾಸ್ಟು. ಇದು ಹಂಚ್ ಮಾತ್ರ ಸೊ ಈ ಥರ ಇದೆ, ಆದರೆ ಕಲರ್ ಈ ಥರ ಇಲ್ಲ ಅಷ್ಟೇ ನೋಡಿ ಈ ಥರ. ನಾನು ಸಂಕ್ರಾಂತಿ ಹಬ್ಬದಲ್ಲಿ ಹಾಕ್ಕೊಂಡಿದ್ನಲ್ಲ ಪೂಜೆ ಮಾಡಿದಾಗ, ಆ ಬ್ಲೌಸ್ ಇದು, ಆ ಸೀರೆ ಬ್ಲೌಸ್ ಇದು. ಡಿಸೈನೆಲ್ಲ ಏನು ಜಾಸ್ತಿ ಕೊಡಿಸಿಲ್ಲ, ಜಸ್ಟ್ ಅದು ಸೀರೆಯಲ್ಲೇ ಕಟ್ ಮಾಡಿ ಹೊಲ್ದಿರೋದು ಸಿಂಪಲಾಗಿ ನೋಡಿ. ಇದೊಂದು ಇಷ್ಟು ಕೊಟ್ಟಿದ್ದಾರೆ ಇಲ್ಲಿ ಕಲರು. ಇದು ಮೋಸ್ಟ್ಲಿ ಮಷಿನ್ ಹೊಲಿಗೆನೇ ಅನಿಸುತ್ತೆ, ಅಂದರೆ ಪೀಸು ಅದು ಸಿಗುತ್ತಲ್ಲ ಡಿಸೈನ್ ಇರೋದು, ಅದನ್ನು ಸೇರಿಸಿ ಹಿಂಗೆ ಹೊಲ್ದಿರೋದು ಅನಿಸುತ್ತೆ ನೋಡಿ ಈ ಥರ ಇದೆ. ಎರಡು ಕಡೆ ಕೊಟ್ಟಿದ್ದಾರೆ ಕಟ್ಟೋದಕ್ಕೆ. ಮುಂದೆ ಏನು ಡಿಸೈನ್ ಎಲ್ಲ ಏನಿಲ್ಲ, ನಾರ್ಮಲ್ ಆಗಿನೇ ಇದೆ. ಮತ್ತು ಇದು ಇನ್ನೊಂದು ಬ್ಲ್ಯಾಕು ಮತ್ತು ಕ್ರೀಮ್ ಕಲರ್ ಕಾಂಬಿನೇಷನಲ್ಲಿ ಸೀರೆ ಇದೆ ನನ್ನ ಹತ್ರ. ಅದು ನೋಡಿ, ಇದು ಜಸ್ಟ್ ಆ ಸೀರೆದು ಪೀಸ್ ಕಟ್ ಮಾಡಿ ಹೊಲಿಸಿರೋದು, ಏನು ಡಿಸೈನೆಲ್ಲ ಏನು ಜಾಸ್ತಿ ಕೊಟ್ಟಿಲ್ಲ. ಇದು ನೋಡಿ, ಇದು ಅಷ್ಟೇ ಇದು ಕಟ್ಟೋದಕ್ಕೆ ಇರಿಸಿದ್ದೀನಿ ದಾರನ ನೋಡಿ, ಬ್ಯಾಕ್ ಸೈಡಲ್ಲಿ ಈ ಥರ ಇದೆ, ಮತ್ತು ಫ್ರಂಟಲ್ಲಿ ಏನೂ ಕೊಡಿಸಿಲ್ಲ.
ಈ ಬ್ಲೌಸ್ ಬಂದು ಗೋಲ್ಡ್ ಕಲರ್ ಇದೆ. ಅಂದ್ರೆ ನಮ್ಮ ಹತ್ರ ಬೇರೆ ಯಾವ್ದಾದ್ರು ಎಕ್ಸ್ಟ್ರಾ ಸೀರೆಗಳೆಲ್ಲ ತಗೊಬಂದಿರ್ತೀವಲ್ಲ ನಮ್ಮ ಅಮ್ಮಂದಾಗ್ಲಿ ಅಕ್ಕಂದು ಆತರ, ನಮ್ಮ ಹತ್ರ ಏನಾದ್ರು ಈ ತರ ಒಂದು ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಬ್ಲೌಸ್ ಏನಾದ್ರು ಇದ್ರೆ ಎಷ್ಟೊಂದು ಸೀರೆಗಳಿಗೆಲ್ಲ ಹಾಕೊಂಬೋದು. ಸೊ ಅದಕ್ಕೆ ಸಪ್ರೇಟ್ ಆಗಿ ಈ ತರ ಒಂದು ಗೋಲ್ಡ್ ಕಲರ್ ಪೀಸ್ ಅನ್ನ ತಗೊಂಬಿಟ್ಟು ಹೊಲಿಸ್ಕೊಂಡಿದೀನಿ. ಜಸ್ಟ್ ಏನು ಡಿಸೈನ್ ಎಲ್ಲ ಏನಿಲ್ಲ, ಪ್ಲೈನ್ ಬ್ಲೌಸ್ ಏನೇ ಗೋಲ್ಡ್ ಕಲರ್ ಇದೆ. ಇಷ್ಟ. ಇದು ಬಂದು ರೆಡಿ ಬ್ಲೌಸು, ಬ್ಲ್ಯಾಕ್ ಕಲರ್. ಆಲ್ಮೋಸ್ಟ್ ಎಷ್ಟು ತುಂಬ ಜನದ ಹತ್ರ ಇರುತ್ತೆ ಈ ಥರ ಕಾಂಬಿನೇಷನ್ನು ಮತ್ತು ಈ ಥರ ಬ್ಲೌಸು, ನನ್ನ ಹತ್ರನೂ ಒಂದು ಇರಲಿ ಅಂದ್ಬಿಟ್ಟು ಬ್ಲ್ಯಾಕ್ ಸೀರೆಗಳಿಗೆ ಕ್ರೀಮ್ ಅದೇ ಹೇಳಿದ್ನಲ್ಲ, ಒಂದು ಯಾವುದಾದ್ರು ಸಪ್ರೇಟ್ ಸೀರೆಗಳಿಗೆಲ್ಲ ಕಾಂಬಿನೇಷನ್ ಮಾಡ್ಕೊಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಇದೊಂದು ಇದು ರೆಡಿ ಬ್ಲೌಸೇ. ಇದು ಬಂದು ಒಂದು ರೇಷ್ಮೆ ಸೀರೆದು, ಅಂದರೆ ತುಂಬ ಗ್ರ್ಯಾಂಡ್ ರೇಷ್ಮೆ ಸೀರೆದಲ್ಲ, 5000 ಅನಿಸುತ್ತೆ ಆ ಸೀರೆದು. ಅದಕ್ಕೆ ಡಿಸೈನ್ ಎಲ್ಲ ಏನೂ ಕೊಡಿಸಿಲ್ಲ, ನೇವಿ ಬ್ಲೂ ಬರುತ್ತಲ್ಲ ಡಾರ್ಕ್ ನೇವಿ ಬ್ಲೂ ಕಲರ್ ಸ್ಯಾರಿ ಇರೋದು, ಅದಕ್ಕೆ ಬ್ಲೌಸ್ ಇದು. ಜಸ್ಟ್ ಸಿಂಪಲ್ ಆಗಿದೆ, ಏನು ಇಲ್ಲ ಅಷ್ಟೇ ನೋಡಿ. ಈ ಥರ ಓಕೆ. ಇದು ಬಂದು ಇನ್ನೊಂದು ಬ್ಲೌಸು, ಇದು ನೋಡೇ ಇರ್ತೀರ ನೀವು ನಮ್ಮನೆ ಗೃಹ ಪ್ರವೇಶದಲ್ಲಿ ಹಾಕಿದ್ನಲ್ಲ ಆ ಸೀರೆ ಬ್ಲೌಸು. ಸಪ್ರೇಟಾಗಿ ವೀಡಿಯೋನು ಮಾಡಿದ್ದೀನಿ ನಾನು ನಮ್ಮನೆ ಗೃಹ ಪ್ರವೇಶದಲ್ಲಿ ಧರಿಸಿದಂಥ ಸೀರೆ ಮತ್ತು ಒಡವೆಗಳು ಅಂತ ಅಂದ್ಬಿಟ್ಟು. ಇದು ನೋಡಿ, ಹಿಂದೆಗಡೆ ಕಟ್ಟೋದಕ್ಕೆ ಮತ್ತೆ ಮುಂದೆ ಈ ಥರ ಇದೆ ಡಿಸೈನ್. ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ, ಇದೆಲ್ಲ ಕೈಯಲ್ಲೇ ಹೊಲ್ದಿರೋದು ಡಿಸೈನು. ಎಲ್ಲ ಬ್ಲೌಸ್ಗಳನ್ನು ನಾನು ಒಂದೇ ಅವಾಗ ಹೇಳ್ದಂಗೆ ಒಂದೇ ಅಂಗಡಿಲ್ಲೇ ಹೊಲಿಸಿರೋದು. ಸೊ ಅದ್ರದ್ದು ಅಡ್ರೆಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಬೇಕಂದರೆ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಹೊಲಿಸ್ಕೊಬೋದು. ಈ ಬ್ಲೌಸ್ ಬಂದು ನಂದು ಮದುವೆ ಲೆಹಂಗಾದು. ಆ್ಯಕ್ಚುಲಿ ನಾನು ಲೆಹಂಗಾ ತಂದಿಲ್ಲ ಇಲ್ಲಿಗೆ, ನನ್ನ ಹತ್ರ ಇನ್ನೊಂದು ಬೇರೆ ಲೆಹಂಗಾ ಇತ್ತು, ಅದಕ್ಕೆ ಕಾಂಬಿನೇಷನ್ ಕರೆಕ್ಟಾಗಿ ಹೊಂದ್ಕೊಳುತ್ತೆ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಮದುವೆಯಲ್ಲಿ ತೊಗೊಂಡಿದ್ನಲ್ಲ ಲೆಹಂಗಾ ರಿಸೆಪ್ಷನ್ಗೆ, ಅದರದ್ದು ಬ್ಲೌಸು ಈ ಥರ ಇದು. ಹಿಂದೆಗಡೆ ಗುಂಡಿ ಇದೆ, ಸ್ಲೀವ್ಸ್ ಬಂದು ಟ್ರಾನ್ಸ್ಪರೆಂಟ್ ಇರೋದು. ಸೊ ಈ ಬ್ಲೌಸ್ ಬಂದು ನನ್ನ ಮದುವೆ ರಿಸೆಪ್ಷನ್ದು, ಅದು ಹಿಂದೆ ಕಟ್ಟೋದಕ್ಕೆ. ಓಕೆ, ಸ್ಟೋರ್ದು ಅಡ್ರೆಸ್ ಬಂದುಬಿಟ್ಟು ಶಿವರಾಮಪೇಟೆ ರೋಡು, ಶಿ ಕಲೆಕ್ಷನ್ಸ್ ಇದೆ, ಅದರ ಆಪೋಸಿಟಲ್ಲೇ ಇದೆ. ನನಗೆ ಸ್ಟೋರ್ದು ನೇಮು ನೆನಪಿಲ್ಲ, ಸೊ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಇಲ್ಲ ತಿಳ್ಕೊಂಬಿಟ್ಟು ನನ್ನ ತಂಗಿ ನಮ್ಮ ಅಕ್ಕ ಅವ್ರಿಗೆ ಕಾಲ್ ಮಾಡಿ, ನೀವು ಯಾರಾದರೂ ಬೇಕಿದ್ದರೆ ಹೋಗ್ಬಿಟ್ಟು ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಹೊಲಿಸ್ಕೊಬೋದು. ಇದನ್ನು ನಾನು ಯಾವುದೇ ಪ್ರಮೋಷನ್ಗಾಗಲಿ ಏನಕ್ಕಾಗಲಿ ಹೇಳ್ತಿಲ್ಲ, ತುಂಬ ಚೆನ್ನಾಗಿ ಹೊಲಿತಾರೆ ಅಂತ ಅಂದ್ಬಿಟ್ಟು ಅಷ್ಟೇ ನಾನು ನಿಮಗೆ ತಿಳಿಸ್ತಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ತುಂಬ ಎಲ್ಲ ನಾನೇನು ತೊಗೊಬಂದು ಇಲ್ಲಿ ಇಟ್ಕೊಂಡಿಲ್ಲ, ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಲ್ಲ, ಎವ್ರಿ 2-3 ಸರಿ ಇಲ್ಲಿ ಇಲ್ಲಿ ತೊಗೊಬಂದು ಇಟ್ಕೊಂಡ್ಬಿಟ್ಟು ಮತ್ತೆ ಒಂದು 2-3 ಆದಮೇಲೆ ಮತ್ತೆ ತೊಗೊಂಡೋಗಿ ಎಲ್ಲ ಅಲ್ಲಿಟ್ಟು ಮತ್ತೆ ಬೇರೆಯವನ್ನ ತೊಗೊಂಬರ್ತೀನಿ, ಆ ಥರ ಮಾಡ್ತಿರ್ತೀನಿ ಜಾಸ್ತಿ ನಾನು. ತೊಗೊಬಂದು ಇಟ್ಕೊಂಬಿಡೋದು ಇಲ್ಲೇ ಇಟ್ಕೊಳ್ಳೋದು ಆ ಥರ ಎಲ್ಲ ಏನು ಮಾಡೋಲ್ಲ. ಸದ್ಯಕ್ಕೆ ಇಷ್ಟಿದ್ದಾವೆ, ಇಷ್ಟೇ ಸೀರೆಗಳು ನನ್ನ ಹತ್ರ ಇರೋದು, ತುಂಬ ಜಾಸ್ತಿ ಎಲ್ಲ ಏನು ತಂದು ಇಟ್ಕೊಂಡಿಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಬಾಯ್ ಬಾಯ್.